ಎಲ್ಲರೂ ಕೂಡ ಇವತ್ತು ಸಾಂಕೇತಿಕವಾಗಿ ಮನವಿ ಕೊಡುವ ಮುಖಾಂತರ ಒಂದು ಹೋರಾಟವನ್ನೇನು ಮಾಡ್ತಾ ಇದ್ದೀವಿ. ಈ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ಈ ಭಾರತ ದೇಶ ಒಂದು ಸಮೃದ್ಧ ರಾಷ್ಟ್ರವಾಗಿ ಎಲ್ಲ ಜನರನ್ನು ಮತ್ತು ಎಲ್ಲ ಪಂಗಡ ಆಗಿರ್ಬೋದು, ಎಲ್ಲ ಜಾತಿ ಆಗಿರ್ಬೋದು, ಪ್ರತಿಯೊಬ್ಬ ಜನಸಾಮಾನ್ಯರು ಇವತ್ತು ಒಗ್ಗಟ್ಟಾಗಿ ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರಪ್ಪ ಅಂತಂದರೆ, ಇವತ್ತು ಅದಕ್ಕೆ ಕಾರಣ ಯಾರಪ್ಪ ಅಂದರೆ ಬಾಬಾ ಸಾಹೇಬರು ಮತ್ತು ಬಾಬಾ ಸಾಹೇಬರು ಕೊಟ್ಟಂಥ ಒಂದು ಸಂವಿಧಾನ. ಇವತ್ತು ಅಂಥ ಒಂದು ಸಂವಿಧಾನ ಕೊಟ್ಟಂಥ ಮಹಾತ್ಮನಿಗೆ ಅವಮಾನ ಮಾಡುವ ಅಂತ ನಿಟ್ಟಿನಲ್ಲಿ ಇವತ್ತು ಇದೇ ನಮ್ಮ ಕರ್ನಾಟಕ ರಾಜ್ಯದ ಒಂದು ಜೈನ ಯೂನಿವರ್ಸಿಟಿಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಏನು ಮಾಡಿದಾರಪ್ಪ ಅಂತಂದರೆ, ಅವರಿಗೆ ಅವಮಾನವಾಗುವಂಥ ಮತ್ತು ಜಾತಿ ನಿಂದನೆ ಮಾಡುವಂಥ ಒಂದು ನಾಟಕವನ್ನು ಪ್ರದರ್ಶನ ಮಾಡಿ ಇವತ್ತು ಈ ಇಡೀ ದೇಶಕ್ಕೆ ಇವತ್ತು ಕಪ್ಪು ಚುಕ್ಕೆ ಬರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಆ ಒಂದು ನಾಟಕವನ್ನೇನು ಮಾಡಿದ್ದಾರೆ, ಅದು ಅವರು ಮಾಡಿರ್ತಕ್ಕಂಥ ಉದ್ದೇಶ ಏನೋ ಇರ್ಬೋದು, ಮತ್ತು ಅವರ ಹಿಂದೆ ಮಾಡಲು ಇವತ್ತು ಆ ಒಂದು ಅವಮಾನ ಮಾಡ್ತಕ್ಕಂಥ ಒಂದು ನಾಟಕ ಮಾಡಲು ಯಾರು ಪ್ರೇರೇಪಣೆ ಆಗಿದ್ದಾರೆ, ಇವತ್ತು ಈ ಒಂದು ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸಂಬಂಧಪಟ್ಟಂಥ ಇಲಾಖೆ ಆಗಿರ್ಬೋದು, ಇನ್ನೂವರೆಗೂ ಕೂಡ ತನಿಖೆ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲಪ್ಪ ಅಂತಂದರೆ, ಇವತ್ತು ಈ ರಾಜ್ಯದಲ್ಲಿ ಕೋಮುವಾದಿ ಸರ್ಕಾರ ಇರೋದ್ರಿಂದ ಇವತ್ತು ಮಾಡ್ತಾ ಇಲ್ಲ ಅಂತ ನಮಗೇನು ತಿಳಿತಾ ಇದೆಯಪ್ಪ ಅಂತಂದರೆ, ಅವರು ಅದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದಾರಪ್ಪ ಅಂತೇಳಿ ನಾವು ಇವತ್ತೆಲ್ಲರೂ ಕೂಡ ಮನವರಿಕೆ ಮಾಡ್ಕೊಳ್ಳೋಂಥ ಸಂದೇಶ ಇವತ್ತು ಮೂಡ್ತಾ ಇದೆ. ಯಾಕಪ್ಪ ಅಂತಂದರೆ, ಇಲ್ಲಿವರೆಗೂ ಈ ದೇಶದಲ್ಲಿ ಆಗಿರ್ಬೋದು, ಈ ರಾಜ್ಯದಲ್ಲಿ ಇಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ. ಆದರೂ ಕೂಡ ಯಾವ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅವರ ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಾ ಇಲ್ಲ, ಮತ್ತು ಆ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿದ್ದರು ಇಲ್ಲ ಅವರಿಗೆ ಇವತ್ತು ಸಪೋರ್ಟ್ ಮಾಡ್ತಾ ಇದ್ದರು ಸ್ಪಷ್ಟವಾಗಿ ಇವತ್ತು ಇಲಾಖೆಗಳು ಇವತ್ತು ನಮಗೆ ತಿಳಿಸ್ತಾ ಇಲ್ಲ. ಅಂಥ ಒಂದು ದೇಶದ್ರೋಹದ ಒಂದು ಕೆಲಸ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಇವತ್ತು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ, ಇವತ್ತು ನೀವು ಮನುವಾದಿ ಸರ್ಕಾರ ನಿಜ ಅಂತೇಳಿ ಇವತ್ತು ನೀವು ಪ್ರೂವ್ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಇವ ಮುಂದಿನ ದಿನಮಾನಗಳಲ್ಲಿ ನೀವೇನಾದರೂ ಆ ಒಂದು ದೇಶದ್ರೋಹದ ಕರ್ತವ್ಯ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಆ ಒಂದು ಯೂನಿವರ್ಸಿಟಿಗಳನ್ನು ಆ ಒಂದು ಮಾಡಲಿಕ್ಕೆ ಇವತ್ತು ಪ್ರೇರಣೆ ನೀಡಿದಂಥ ವ್ಯಕ್ತಿಗಳನ್ನು ನೀವು ಎಲ್ಲಿವರೆಗೂ ಅರೆಸ್ಟ್ ಮಾಡೋದಿಲ್ವೋ, ಇಡೀ ರಾಜ್ಯಾದ್ಯಂತ ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ನಾವು ದೊಡ್ಡ ಪ್ರಮಾಣದವಾಗಿ ಉಗ್ರವಾಗಿ ಹೋರಾಟ ಮಾಡ್ತೇವೆ. ನಿನ್ನೆ ಕೂಡ ನಾವು ಜೆ ಎನ್ ಯು ಯೂನಿವರ್ಸಿಟಿಯನ್ನು ಮುತ್ತಿಗೆ ಹಾಕಿದ್ದೀವಿ. ಆದರೆ ಮುಂದಿನ ದಿನಮಾನಗಳಲ್ಲಿ ಆ ಒಂದು ಯೂನಿವರ್ಸಿಟಿ ಬಂದ್ ಮಾಡುವ ಮುಖಾಂತರ ನಾವು ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ಅದೇ ಜೆ ಎನ್ ಯು ಯೂನಿವರ್ಸಿಟಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಯಾವುದಕ್ಕೂ ನಾವು ಜಗ್ಗೋದಿಲ್ಲ, ಯಾವುದಕ್ಕೂ ನಾವು ಮಣಿಯೋದಿಲ್ಲ. ಅದಕ್ಕಾಗಿ ನೇರವಾಗಿ ಬಸವರಾಜ್ ಬೊಮ್ಮಾಯಿ ಆಗಿರ್ಬೋದು, ಶಿಕ್ಷಣ ಸಚಿವರಾದಂಥ ಅಶ್ವಥ್ ನಾರಾಯಣ ಆಗಿರ್ಬೋದು, ನೀವೇ ಹೊಣೆಗಾರಾಗ್ತೀರಿ. ಇಲ್ಲಿರ್ತಕ್ಕಂಥ ರಾಜ್ಯದ ಪೊಲೀಸ್ ಕಮಿಷನರೇ ಹೊಣೆಗಾರಾಗ್ತೀರಿ. ನೀವೆಲ್ಲರೂ ಕೂಡ ಇವತ್ತು ಆ ಒಂದು ಘಟನೆಯನ್ನು ಇವತ್ತು ರಾಜ್ಯದ ಜನತೆ ಮುಂದೆ ಸ್ಪಷ್ಟವಾಗಿ ನಿರ್ಧಾರ ಮಾಡಬೇಕು. ನೀವು ತಿಳಿಸ್ಬೇಕು, ಮಾಧ್ಯಮ ಮುಖಾಂತರ ಆಗಿರ್ಬೋದು, ಒಂದು ಪ್ರೆಸ್ ನೋಟ್ ಆಗಿರ್ಬೋದು, ಅದ್ರ ಮುಖಾಂತರವಾಗಿದ್ದು ನೀವು ತಿಳಿಸ್ರಿ. ನಾವು ಈ ಹೋರಾಟವನ್ನು ಇಲ್ಲಿಗೆ ಕೈ ಬಿಡ್ತೀವಿ, ಇಲ್ಲ ಅಂತಂದರೆ ದೊಡ್ಡ ಪ್ರಮಾಣವಾಗಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಹೋರಾಟದ ಮುಖಾಂತರ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್ ಮುಖಂಡ. ಪ್ರಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಏನು ಜೈನ್ ಯೂನಿವರ್ಸಿಟಿ ಐತಲ್ಲ ಅದರಲ್ಲಿ ಕಿರು ನಾಟಕ ಪ್ರದರ್ಶನ ಮಾಡಿದಂಥ ವಿದ್ಯಾರ್ಥಿಗಳು ಅಪಮಾನ ಮಾಡಿದ್ದಾರೆ. ಅವರನ್ನು ಸಸ್ಪೆಂಡ್ ಮಾಡಿ ಈ ದೇಶವನ್ನು ಗಡಿಪಾರು ಮಾಡಬೇಕು. ಯಾಕಪ್ಪ ಅಂದರೆ, ಇವತ್ತಿನ ಸಂದರ್ಭದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಈ ದೇಶವನ್ನು ತಲೆ ತಗ್ಗಿಸುವಂಥ ಕೃತ್ಯ ಇದು. ಆದ ಕಾರಣದಿಂದ ಆಡಳಿತಾತ್ಮಕವಾಗಿ ಮತ್ತು ಈ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಮನವಹಿಸಿ ಅವರಿಗೆ ಸೂಕ್ತ ಕ್ರಮ ವಹಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಇವತ್ತು ಬಂಧುಗಳೇ, ಇವತ್ತು ಕೇವಲ ಒಂದು ಹಂತದ ಹೋರಾಟವನ್ನು ಮಾಡಿದ್ದೇವೆ, ಡಿ ಸಿ ಅವರಿಗೆ ಮನವಿ ಕೊಡ್ತಾ ಇದ್ದೇವೆ. ಆದರೆ ಏನಾದರೂ ಅವರ ಮೇಲೆ ಕ್ರಮ ಆಗದೇ ಇದ್ದರೆ ಇವ ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಹೋಗಿ ಜೈನ್ ಯೂನಿವರ್ಸಿಟಿಯನ್ನು ಮುತ್ತಿಗೆ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೇನೆ. ಇವತ್ತಿನ ಒಂದು ಸಂದರ್ಭದಲ್ಲಿ ಏನಾದರೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ಕಾನೂನು ಮಂತ್ರಿಗಳು ಮತ್ತು ಶಿಕ್ಷಣ ಇಲಾಖೆಯು ಇವು ಸೂಕ್ತವಾದ ಕ್ರಮವನ್ನು ತೊಳೆದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಂತೇಳಿ ಕೇಳ್ಕೊತಾ ಮತ್ತು ಈ ದಲಿತ ವಿದ್ಯಾರ್ಥಿ ಪರಿಷತ್ತಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಂದು ಹೆಸರು ಹೇಳಿ. ದಲಿತ ವಿದ್ಯಾರ್ಥಿ ಪರಿಷತ್, ಆನಂದ್ ಮಧುರ್. ದೇಶದ್ರೋಹ ಕೃತ್ಯವೆಸಿರುವಂತಹ ಜೈನ್ ಯೂನಿವರ್ಸಿಟಿ ಬಂದಾಗಲೇಬೇಕು. ದೇಶದ್ರೋಹ ಕೃತ್ಯವೆಸಗಿರುವ ಜೈನ್ ಯೂನಿವರ್ಸಿಟಿ ಬಂದಾಗಲೇಬೇಕು. ಸಹಜೀವನವಾದಂಥ ಒಂದು ಗೌರವಯುತವಾದಂಥ ಒಂದು ಬದುಕನ್ನು ನಡೆಸ್ತಾ ಇದ್ದಾನಪ್ಪ ಅಂದರೆ ಅದಕ್ಕೆ ಬಾಬಾ ಸಾಹೇಬರ ಕಾರಣ, ಬಾಬಾ ಸಾಹೇಬರು ಕೊಟ್ಟಂಥ ಒಂದು ಸಂವಿಧಾನ ಕಾರಣ.
ಅಂತ ಒಂದು ಸಂವಿಧಾನ ಕೊಟ್ಟಂತ ಮಹಾತ್ಮನಿಗೆ ಇವತ್ತು ಅವಮಾನ ಮಾಡುವ ನಿಟ್ಟಿನಲ್ಲಿ ಇವತ್ತು ಈ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಜೈನ್ ಯೂನಿವರ್ಸಿಟಿಯ ಒಂದು ಪ್ರಾಧ್ಯಾಪಕರಾಗಿರ್ಬೋದು ಇವತ್ತು ವಿದ್ಯಾರ್ಥಿಗಳಿಗೂ ಅಪಮಾನ ಮಾಡುವ ಒಂದು ಕಿರುನಾಟಕವನ್ನು ಮಾಡಿ ಈ ದೇಶಕ್ಕೆ ಕೃತ್ಯವೆಸಗುವಂತ ಒಂದು ಕೆಲಸವನ್ನ ಈ ನಾಡಿನಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ಈ ಒಂದು ನಾಟಕ ಮಾಡಿದಂತ ಒಂದು ಕಾಲೇಜನ್ನ ಈ ರಾಜ್ಯದಿಂದ ಇವತ್ತು ಬ್ಯಾನ್ ಮಾಡಬೇಕಾಗಿದೆ. ಮತ್ತು ಈ ವಿದ್ಯಾರ್ಥಿಗಳೇನು ಮಾಡಿದ್ದಾರೆ, ಆ ವಿದ್ಯಾರ್ಥಿಗಳನ್ನ ಈ ದೇಶದ ದ್ರೋಹದ ಒಂದು ಪ್ರಕರಣದಡಿ ಕೇಸನ್ನ ದಾಖಲೆ ಮಾಡಿಕೊಂಡು ಅವ್ರನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು. ಮತ್ತು ಇವತ್ತಿನ ಸರ್ಕಾರಗಳು ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಇವತ್ತು ಮಾತನಾಡ್ತಕ್ಕಂಥ ಉದ್ದೇಶ ಇವತ್ತು ಚಿಕ್ಕ ಇವತ್ತು ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ, ಆದರೂ ಕೂಡ ಯಾರೂ ಕೂಡ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಈಗ ಅವರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲಪ್ಪ ಅಂತಂದರೆ ಆ ಒಂದು ಮನುವಾದಿಯ ತನ್ನದ ಒಂದು ಉದ್ದೇಶ ಇಟ್ಟುಕೊಂಡೇ ಈ ಒಂದು ಕೃತ್ಯವನ್ನು ಇವರಿಂದನೇ ನಡೆಸಿದ್ದಾರೆ ಅಂತೇಳಿ ನಮಗೆ ಇವತ್ತು ಅನುಮಾನ ಮೂಡ್ತಾ ಇದೆ. ಅದಕ್ಕಾಗಿ ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು, ಈ ರಾಜ್ಯದ ಸಿ ಎಮ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ನೀವೇ ಹೊಣೆಗಾರರಾಗಿರ್ತೀರಿ. ನೀವು ಇವತ್ತು ಪರಿಶೀಲನೆ ಮಾಡಿ ಆ ಒಂದು ಕೃತ್ಯ ನಡೆದಿರ್ತಕ್ಕಂಥ ಅಲ್ಲಿ ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆಲ್ಲರೂ ಕೂಡ ಶಿಕ್ಷೆ ಪಡಿಸುವ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಸಾಮಾಜಿಕವಾಗಿ ಇವತ್ತು ಒಂದು ನಾಯಕತ್ವದಡಿ ನಾವು ಇವತ್ತು ಮನವಿ ಮಾಡ್ಕೋತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂಥ ಒಂದು ಹೋರಾಟ ಮಾಡಬೇಕಾಗಿತ್ತೆ. ಆ ಜೆ ಎನ್ ಯು ಯೂನಿವರ್ಸಿಟಿಯನ್ನು ಬಂದ್ ಮಾಡಿ ಅಲ್ಲೇ ಬಾಬಾ ಸಾಹೇಬರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಈ ದೇಶಕ್ಕೆ ಒಂದು ಸಂದೇಶ ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತಿನ ಸರ್ಕಾರ ಗಮನ ವಹಿಸ್ಕೊಂಡು ನೀವ್ಯಾರೂ ಕೂಡ ಸೇಮ್ ಆಗದೆ ಇವತ್ತು ಈ ಕೆಲಸವನ್ನು ಕೂಲಂಕುಷವಾಗಿ ಕ್ರಮಬದ್ಧವಾಗಿ ನೀವು ಮಾಡಬೇಕಂತೇಳಿ ಈ ಒಂದು ಜಿಲ್ಲಾ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡುವ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಓಕೆ ಸರ್.